ಶಿವಮೊಗ್ಗ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರಭಾವತಿ ಅವರು ಆರು ತಿಂಗಳ ಅವಧಿಯ ಅಧಿಕಾರ ಹಂಚಿಕೆ ಮುಗಿದಿದ್ದು ಬಜೆಟ್ ನಂತರ ಅಧಿಕಾರವನ್ನು ರೂಪಶ್ರೀ ಚಿತ್ತಳಯ್ಯ ಅವರಿಗೆ ಹಸ್ತಾಂತರಿಸಬಹುದು ಎಂಬ ಚರ್ಚೆ ವ್ಯಾಪಕವಾಗಿ ನಡೆಯುತ್ತಿದೆ. ಎಸ್ಸಿ ಮಹಿಳೆಗೆ ಮೀಸಲಾದ ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ನ ಪ್ರಭಾವತಿ ಸುದೀಶ್ವರ್ ಮತ್ತು ರೂಪಶ್ರೀ ಚಿತ್ತಳಯ್ಯ ನಡುವೆ ತಲಾ ಆರು ತಿಂಗಳಿಗೆ ಅಧಿಕಾರ ಹಂಚಿಕೆ ಮಾಡಲಾಗಿತ್ತು. ಮೊದಲ ಆರು ತಿಂಗಳ ಅವಧಿಗೆ ಪ್ರಭಾವತಿಯವರನ್ನು ಕಾಂಗ್ರೆಸ್ ಪಕ್ಷವು ಆಯ್ಕೆ ಮಾಡಿದ್ದು, ಇದರ ಪ್ರಕಾರ ಫೆಬ್ರವರಿ 15ಕ್ಕೆ ಅಧಿಕಾರದ ಹಂಚಿಕೆ ಅವಧಿ ಮುಗಿದು ಹೋಗಿದೆ. ಆಗ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಶಾಸಕರಾದ ಕೆಎನ್ ರಾಜಣ್ಣ, ಡಾಕ್ಟರ್ ರಫೀಕ್ ಅಹಮದ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಒಮ್ಮತವಾಗಿ ಸಭೆ ನಡೆಸಿ ಇಬ್ಬರಿಗೆ ಅಧಿಕಾರ ಹಂಚಿಕೆ ಮಾಡಿದ್ದರು. ಅದರಂತೆ ಈಗ ಹಾಲಿ ಮೇಯರ್ ಅವರು ರೂಪಶ್ರೀ ಶೆಟ್ಟಳಯ್ಯರವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕೆಂಬುದು ಪಕ್ಷದ ಮುಖಂಡರು ಹಾಗೂ ಪಾಲಿಕೆ ಸದಸ್ಯರುಗಳು ಒತ್ತಾಯಿಸಿದ್ದಾರೆ. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ಮಧ್ಯಪ್ರವೇಶಿಸಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆಸಬೇಕೆಂದು ಕಾಂಗ್ರೆಸ್ನ ಮುಖಂಡರುಗಳು ಆಗ್ರಹಿಸಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ರವರು ತುಮಕೂರಿನಲ್ಲಿ ಸಂಚರಿಸುವ ಮೂಲಕ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜ್ ರವರಿಗೆ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಾಗಿ ದೊರೆಯುವಂತೆ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ರವರು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ಅಲ್ಪಸಂಖ್ಯಾತರ ಮತಗಳನ್ನು ಜೆಡಿಎಸ್ಗೆ ಸೆಳೆಯುವ ತಂತ್ರಗಾರಿಕೆ ಹೊಂದಿದ್ದು, ಈ ಹಿನ್ನೆಲೆಯಲ್ಲಿ ಸಿಎಂ ಇಬ್ರಾಹಿಂ ರವರು ತುಮಕೂರಿನಲ್ಲಿ ಭಾನುವಾರ ರಾತ್ರಿ ಅಲ್ಪಸಂಖ್ಯಾತರ ಸಭೆ ನಡೆಸಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜ್ ರವರಿಗೆ ಹೆಚ್ಚಿನ ಮತಗಳು ದೊರೆಯುವಂತೆ ಅವರ ಮನಸ್ಸನ್ನು ಭಾಷಣದ ಮೂಲಕ ಸೆಳೆದಿದ್ದಾರೆ. ತುಮಕೂರು ನಗರದಲ್ಲೇ 70,000 ಮುಸ್ಲಿಮರಿದ್ದು, ಸಿಎಂ ಇಬ್ರಾಹಿಂ ರವರು ಮಾಡಿದ ಭಾಷಣದ ಮೂಲಕ ಸುಮಾರು 25,000 ಮತಗಳು ಜೆಡಿಎಸ್ಗೆ ಬರುವಂತೆ ಮಾಡಿದ್ದು, ನನಗೆ ಇದರಿಂದ ಹೆಚ್ಚಿನ ಲಾಭವಾಗಲಿದೆ ಎಂದು ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜ್ ಹೇಳಿದ್ದಾರೆ. ನಿನ್ನೆ ಒಂದು ಅಲ್ಪಸಂಖ್ಯಾತರ ಸಮಾವೇಶವನ್ನು ಸ್ಟಾರ್ ಕನ್ವೆನ್ಷನ್ ಹಾಲಲ್ಲಿ ಮಾಡಿದ್ದು, ಆ ಕಾರ್ಯಕ್ರಮದಲ್ಲಿ ಸುಮಾರು ಎಲ್ಲ ಲೀಡರ್ಗಳು ಸೇರಿದರು, ನಮ್ಮ ರಾಜ್ಯದ ಅಲ್ಪಸಂಖ್ಯಾತರ ಅಧ್ಯಕ್ಷರು ಸೇರಿದರು ಹಾಗೂ ನಮ್ಮ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರು ಅವರೂ ಸಹ ಸೇರಿದರು. ಹಾಗೆ ನಮ್ಮ ತುಮಕೂರು ನಗರದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆಂಜನಪ್ಪ ಅವರು ಸಹ ಸೇರಿದರು, ನಗರ ಅಧ್ಯಕ್ಷರು ಸೇರಿದರು, ಮೈನಾರ್ಟಿ ವಿಂಗ್ನ ಜಿಲ್ಲಾ ಅಧ್ಯಕ್ಷರು ಧನ್ವೀರ್ ಅವರು ಇದ್ದರು, ಹಾಗೂ ನಗರದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ಗೌಸು ಸಹ ಇದ್ದರು. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಆ ಒಂದು ಸಮಾವೇಶವನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮ ನಿನ್ನೆ ಆಗಿದೆ, ತುಂಬ ಜನರ ಒಂದು ಸ್ಪಂದನೆ ಚೆನ್ನಾಗಿತ್ತು. ನಿನ್ನೆ ಪೂರ್ತಿ ಅಲ್ಪಸಂಖ್ಯಾತರು ಸುಮಾರು 1,500 ಜನಸಂಖ್ಯೆ ಸೇರಿತ್ತು, ತುಂಬ ಅದ್ಧೂರಿಯಾಗಿ ಆಗಿದೆ. ಒಂದು ಸಂದೇಶ ಅಲ್ಪಸಂಖ್ಯಾತರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ತಾವೆಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಮತ ಕೊಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ತುಮಕೂರು ನಗರಕ್ಕೆ ಅಂತೇಳಿ ಅವರು ಒಂದು ವಿಶ್ವಾಸವನ್ನು ಆಗ ಮಾತನ್ನು ಕೊಟ್ಟಿದ್ದಾರೆ. ಇವತ್ತು ತುಮಕೂರು ನಗರದಲ್ಲಿ ಏನು ಅಲ್ಪಸಂಖ್ಯಾತರು 70,000 ಮತ ಇರುವಂಥ ಜಾಗ ಇದು, 65,000-70,000 ಜನಸಂಖ್ಯೆ ಮತದಾರರು ಇರುವಂಥ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಏನಕ್ಕೆ ಸೋಲ್ತಾ ಇದೆ, ಯಾವ ರೀತಿಯಲ್ಲಿ ಏನಾಗ್ತಾ ಇದೆ ಎಲ್ಲ ವಿವರವಾಗಿ ಅವರು ಹೇಳಿದ್ದಾರೆ. ಇವತ್ತು ನಿನ್ನೆ ಕೊಟ್ಟಂಥ ಕೆಲವು ವಿಚಾರಗಳು, ನಮ್ಮ ರಾಜ್ಯಾಧ್ಯಕ್ಷರು ತುಮಕೂರು ನಗರಕ್ಕೆ ಜೆ ಡಿ ಎಸ್ ಪಕ್ಷವನ್ನು ನೀವು ಗೆಲ್ಲಿಸಿದ್ರೆ ಕೆಲವು ಶಾಲೆಗಳಿರ್ಬೋದು, ಹಾಸ್ಪಿಟಲ್ಗಳು ಇರ್ಬೋದು, ಮೂಲಸೌಕರ್ಯಗಳು ಎಲ್ಲವನ್ನು ನಾವು ಮಾಡ್ತೀವಿ, ಇಲ್ಲಿ ನಾನೇ ನಿಂತಿದ್ದೀನಿ ಅಂತೇಳಿ ನೀವೆಲ್ಲ ಮತವನ್ನು ಹಾಕಬೇಕು, ಗೋವಿಂದ ರಾಜ್ ಅಲ್ಲ ನಾನೇ ನಿಂತಿದ್ದೀನಿ ಅಂತೇಳಿ ಅವರು ಮತವನ್ನು ಯಾಚನೆಯನ್ನು ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಅಲ್ಪಸಂಖ್ಯಾತರ ಮತಗಳು ಜೆಡಿಎಸ್ಗೆ ಲಭ್ಯವಾಗಲಿದೆ ಎಂದು ಗೋವಿಂದ ರಾಜ್ ಹೇಳಿ ಇದಕ್ಕೆ ಕಾರಣ ಸಿಎಂ ಇಬ್ರಾಹಿಂ ರವರು ಎಂದು ತಿಳಿಸಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ದೇವರಾಯನ ದುರ್ಗ ಬಳಿ ವಾಹನ ಶುಲ್ಕ ವಸೂಲಿ ಮಾಡುವ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಡುವೆ ಗಲಾಟೆ ನಡೆದು ಪರಿಸ್ಥಿತಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಿರುಗಿತ್ತು. ಸುಮಾರು 25 ವರ್ಷಗಳಿಂದ ದೇವಸ್ಥಾನದ ವತಿಯಿಂದಲೇ ವಾಹನ ಶುಲ್ಕ ವಸೂಲಿ ಮಾಡುತ್ತಿದ್ದು, ಇಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಯಾವುದೇ ಸರ್ಕಾರದ ಆದೇಶವಿಲ್ಲದೆ ಏಕಾಏಕಿ ವಾಹನ ಪ್ರವೇಶ ಶುಲ್ಕ ವಸೂಲಿಗೆ ಮುಂದಾಗಿದ್ದು ಪರಿಸ್ಥಿತಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿ ನಿಭಾಯಿಸಲು ಹರಸಾಹಸ ಮಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಣ್ಣ ದೇವಸ್ಥಾನದ ಸಿಬ್ಬಂದಿ ಮೇಲೆ ಹಲ್ಲೆಗೆ ಮುಂದಾದರು.
ರೆಸಲ್ಯೂಷನ್ ಮಾಡಿದಿರಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದಾಖಲೆ ಮಾಡಿದ್ಕೊಂಡಿದ್ದೀರಾ ಅಥವಾ ಪ್ರಕರಣಕ್ಕೆ ಕೊಟ್ಟಿದ್ದೀರಾ ಇಲ್ಲ ನಿಮ್ಗೆ ಏನಾದರೂ ಸರ್ಕಾರಿ ಆದೇಶ ಇದೆ ಅಂತ ಕೇಳಿದ್ರೆ ಇದಕ್ಕೆ ಯಾವುದಕ್ಕೂ ಮಾಹಿತಿ ಇಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮನೇಲಿ ಲಭ್ಯನೇ ಇಲ್ಲ ಅಂತ ಕೊಟ್ಟಿದ್ದಾರೆ ಹ ಇವರು ದೌರ್ಜನ್ಯ ನೋಡ್ರಿ ಎಷ್ಟು ಮಟ್ಟಿಗೆ ಐತೆ ಅಂತ ಇದು ಸರ್ ಮಾಹಿತಿ ಇಲ್ಲ ಬಾರಿ ಅಣ್ಣ ಇಲ್ಲಿ ಯಾಕೆ ಮಾತ್ರ ಇವ್ರು ಯಾರು ಇವರು ಪಂಚಾಯತ್ ಅವರು ಬರ್ರಿ ಬರ್ರಿ ಅಣ್ಣ ಪಾಯಿಂಟ್ ಪಾಯಿಂಟ್ ಕೊಡ್ತೀನಿ ಗೊತ್ತಾಗ್ಬೇಕು ಇವತ್ತು ಒಂದು ಏನಲ್ಲ ಮೀಡಿಯಾದಲ್ಲ ಒಬ್ಬರು ಬಾಕಿ ಇವತ್ತು ದೌರ್ಜನ್ಯ ಎಷ್ಟು ಆಮೇಲೆ ಆ ರಸ್ತೆ ಪಾರ್ಕಿಂಗ್ ಅಣ್ಣ ಓಡಾಡಕ್ ದಾರಿ ಎಲ್ಲ ದುಡ್ಡು ಕೊಟ್ಟು ಕಲೆಕ್ಷನ್ ಮಾಡ್ಕೊಂಡ್ಬಿಡೋದು ಅದಕ್ಕೆ ಏನಾರ ಆದೇಶ ಇದೆ ಅಂದ್ರೆ ಯಾವುದೂ ಲಭ್ಯ ಇಲ್ಲ ಮತ್ತೆ ಇವ್ರೇನು ಇವ್ರೇನು ಇವ್ರ ಇವ್ರು ಸ್ಥಳಕ್ಕೆ ಆಗಮಿಸಿದ ದೇವಸ್ಥಾನದ ಆಡಳಿತ ಅಧಿಕಾರಿ ಸುನಿಲ್ ಕುಮಾರ್ ಮಾತನಾಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಯಾವುದೇ ಆದೇಶವಿಲ್ಲದೆ ಶುಲ್ಕ ವಸೂಲಿಗೆ ಮುಂದಾಗಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು ಅಷ್ಟೇ ಆದೇಶ ಬರಲಿ ಅದು ಆಮೇಲೆ ದೇವಸ್ಥಾನದ ಸಿಬ್ಬಂದಿ ಬಿ ಶಿವಕುಮಾರ್ ಮಾತನಾಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾನೂನು ಬಾಹಿರವಾಗಿ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಈ ಜಾಗ ಮುಜರಾಯಿ ಇಲಾಖೆಗೆ ಸೇರಿದ್ದು ಎಂದು ತಿಳಿಸಿದರು ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ತುಮಕೂರಿನ ದಂಡಾಧಿಕಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ದೇವಸ್ಥಾನದ ಸಿಬ್ಬಂದಿ ಜೊತೆ ಮಾತನಾಡಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶಿಸಿದರು ಚೇತನ್ ಅಮೋಕ್ ಟಿವಿ ತುಮಕೂರು ಮಾನವೀಯತೆ ಮನುಷ್ಯತ್ವ ಜೀವನ ನಡೆಸಲು ಒಳ್ಳೆಯ ವಾತಾವರಣ ಅಭಿವೃದ್ಧಿಯೇ ನಿಜವಾದ ರಾಜಕಾರಣ ಉತ್ತಮ ಶಿಕ್ಷಣ ಯುವಕರ ಸಬಲೀಕರಣ ಉದ್ಯೋಗ ಕ್ರಾಂತಿ ಬಡವರ ಕಲ್ಯಾಣ ದೀನ ದಲಿತರು ಹಾಗೂ ರೈತರ ಕಲ್ಯಾಣವಾಗಬೇಕೆಂಬುದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಟಿಕೆಟ್ ಆಕಾಂಕ್ಷಿ ಪುಟ್ಟು ಆಂಚಿನಪ್ಪ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಬೆಳ್ಳುಟಿ ಗೇಟ್ ಬಳಿ ಇರುವ ಇಂಡಿಯನ್ ಪ್ಯಾಲೇಸ್ ಆವರಣದಲ್ಲಿ ಯುವ ಮಿಲನ ಸಮಾವೇಶ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ಅವರ ಭಾವಚಿತ್ರಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯುವಕರು ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಸಾಧಕರಾಗುವ ಶಕ್ತಿ ಯುವಕರಲ್ಲಿದೆ ಆತ್ಮವಿಶ್ವಾಸ ಮೈಗೂಡಿಸಿಕೊಳ್ಳಿ ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು ಎಂಬ ಸಂದೇಶ ನೀಡುವ ಕಾರ್ಯಕ್ರಮವೇ ಯುವ ಮಿಲನ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಯುವಕರಿಗೆ ಪ್ರಾಶಸ್ತ್ಯ ಸಿಗಬೇಕು ಟಿಕೆಟ್ ನನಗೆ ಸಿಗುವ ಭರವಸೆ ಇದೆ ಜನರ ಧ್ವನಿ ಯಾರ ಪರವಾಗಿ ಇದೆ ಎಂದು ಹೈಕಮಾಂಡ್ಗೆ ಕೂಗು ಕೇಳಿಸುತ್ತೆ ಜನರ ನಡುವೆ ಕೊಂಡಿಯಾಗಿ ಪೋಸ್ಟ್ಮ್ಯಾನ್ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ತಯಾರಿದ್ದೇನೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯುವಕರು ಕೈ ಜೋಡಿಸಬೇಕು ಎಂದರು ಅದಕ್ಕೆ ಸಂಪೂರ್ಣವಾದಂತ ಸಹಕಾರ ಪ್ರತಿಯೊಬ್ಬ ಅನುಕೂಲವಾದಂತ ಕುಟುಂಬಗಳಿಗೂ ಇರಬೇಕು ಆ ಇಚ್ಛಾಶಕ್ತಿ ಕೊಡಂತ ಬುದ್ಧಿ ನಿಮಗೆ ದೇವರು ಕೊಡಬೇಕು ನೀವು ಆ ಗ್ರಾಮಕ್ಕೆ ಮಾಡಬೇಕು ಅದಕ್ಕೆ ಸಹಕಾರವಾಗಿ ನಿಮ್ಗಳ ಮತ್ತೆ ನಮ್ಮ ಗ್ರಾಮಕ್ಕೆ ಒಂದು ಕೊಂಡಿಯಾಗಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದಕ್ಕೆ ಈ ಪುಟ್ಟು ಆಂಜನಪ್ಪ ತಯಾರಿದ್ದೀನಿ ಅಂತೇಳಿ ನಾನು ನಿಮ್ಮ ಮುಂದೆ ಇವತ್ತಿನ ದಿನ ಒಂದು ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾವಂತೂ ಈ ತಾಲೂಕಿಗೆ ದುಡಿಬೇಕಂತ ಬಂದಿದ್ದೀವಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ರಾಜಕಾರಣ ಅಂದರೆ ಕಾಂಗ್ರೆಸ್ JDS BJP ಅವನೇನೋ ಆ ಪಕ್ಷದ ಜೊತೆ ಕೂರಿಸ್ಕೊಂಡಾನ ಅವನು ಮಾತಾಡಬಾರ್ದು ಅವನಿಗೇನೋ ಹುಡುಕ್ಬೇಕು ಅವನು ಕಟ್ಟಾಕ್ಬೇಕು ಇವನು ಈ ಪಕ್ಷದಲ್ಲಿ ಏನೋ ಅವನು ಅವನಿಗೇನೋ ಒಂದು ನೆಗೆಟಿವ್ ಇದೆ ಅವನೇನೋ ಹುಡುಕ್ಬೇಕು ಅವನಕೊಂದು ಬ್ಯಾಕ್ ಫೈರ್ ರೆಡಿ ಮಾಡಬೇಕು ಇನ್ನು ಕಾರ್ಯಕ್ರಮದಲ್ಲಿ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯ ಬೆಳ್ಳುಟಿ ಸಂತೋಷ್ ಗೌಡನಹಳ್ಳಿ ಮಂಜುನಾಥ್ ಕೋಟಹಳ್ಳಿ ಆಂಜಿನಪ್ಪ ಹಿತ್ತಲಹಳ್ಳಿ ರಮೇಶ್ ಹಾಗೂ ಹಲವು ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಹಾಜರಿದ್ದರು ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಚುನಾವಣೆ ಕಾವು ಜೋರಾಗಿದ್ದು ವಿಧಾನಸಭೆ ಚುನಾವಣೆಗೆ ದಿನಗಣನೆ ಬಾಕಿ ಇದೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ನೂತನವಾಗಿ ಟಿಕೆಟ್ ಆಕಾಂಕ್ಷಿಯಾಗಿ ಖ್ಯಾತ ಉದ್ಯಮಿ ಸೀಕಲ್ ರಾಮಚಂದ್ರಗೌಡ ಎಂಟ್ರಿ ಕೊಟ್ಟಿದ್ದಾರೆ ನಗರದ ಮಯೂರ ವೃತ್ತದಲ್ಲಿ ಸೇವಾಸೌಧ ಹೆಸರಿನಡಿ ನೂತನವಾಗಿ ನಿರ್ಮಿಸಿರುವ ಕಚೇರಿಯನ್ನು ಅಧಿಕೃತವಾಗಿ ಶಾಸ್ತ್ರೋಕ್ತವಾಗಿ ಯಜ್ಞ ಹೋಮ ಹವನಗಳನ್ನ ಮಾಡಿ ಉದ್ಘಾಟಿಸಲಾಯಿತು ಸುದ್ದಿಗಾರರೊಂದಿಗೆ ಎಂಎಲ್ಎ ಟಿಕೆಟ್ ಆಕಾಂಕ್ಷಿ ಸೀಕಲ್ ರಾಮಚಂದ್ರಗೌಡರು ಮಾತನಾಡಿ ದೇಶದಲ್ಲಿ ಮೋದಿ ಅವರು ಉತ್ತಮವಾದ ಆಡಳಿತ ನಡೆಸುತ್ತಿದ್ದಾರೆ ಸರ್ಕಾರದ ಯೋಜನೆಗಳು ಈ ಕ್ಷೇತ್ರದ ಜನತೆಗೆ ಸರಿಯಾಗಿ ತಲುಪುತ್ತಿಲ್ಲ
ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರನ್ನ ಬಿಟ್ಟರೆ ಬೇರೆ ಯಾವೊಬ್ಬ ಎಂಎಲ್ಎ ಅಭಿವೃದ್ಧಿ ಕೆಲಸಗಳು ಮಾಡುವುದಕ್ಕೆ ಆಗಿಲ್ಲ. ಸರ್ಕಾರದ ಯೋಜನೆಗಳು ತರುವವರು ಯಾರೂ ಇಲ್ಲ. ಅಭಿವೃದ್ಧಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರ ತುಂಬಾ ಹಿಂದುಳಿದಿದೆ. ಈ ಬಾರಿ ಅವಕಾಶ ಕೊಟ್ಟರೆ ಅಭಿವೃದ್ಧಿ ಪರ ಕೆಲಸ ಮಾಡುತ್ತೇನೆ ಎಂದರು. ರಾಜಣ್ಣವರು ತಮಗೆಲ್ಲರೂ ಗೊತ್ತಿದೆ ಎಷ್ಟೊಂದು ಸರಳ ಅವರ ಮನಸ್ಸು. ಈ ಬಿಜೆಪಿಯಲ್ಲಿ ತಾವೆಲ್ಲ ಹೇಳ್ದಂಗೆ ಕಾಂಗ್ರೆಸ್ ಜೆಡಿಎಸ್ ಇಲ್ಲಿ ಪ್ರಬಲ, ಬಿಜೆಪಿ ಇಲ್ಲಿ ಇಲ್ಲ. ತಮಗೆಲ್ಲ ಒಂದು ಗೊತ್ತಿರಬೇಕು, ಮೋದಿ ಒಬ್ಬ ಒಂದು ದೇಶವನ್ನು ಆಳ್ತಾ ಇದ್ದಾರೆ. ಅವರು ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಶಿಡ್ಲಘಟ್ಟಕ್ಕೆ ತಲುಪಿಲ್ಲ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಎರಡೂ ಜಿಲ್ಲೆಯಲ್ಲಿ ನಮ್ಮ ಸುಧಾಕರ್ ಬಿಟ್ಟರೆ ಮತ್ತು ಬೇರೆ ಯಾವುದೇ ಎಮ್ ಎಲ್ ಎ ಯಾವ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಕಾರದ ಪರ ಯಾರೂ ಇಲ್ಲ, ಇಲ್ಲ ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು. ಚಿಕ್ಕಬಳ್ಳಾಪುರ ಬಿಟ್ಟರೆ ಬಿ ಜೆ ಪಿ ಇಲ್ಲ. ಈಗ ನಮಗೆ ಡೆವಲಪ್ಮೆಂಟಲ್ಲಿ ಶಿಡ್ಲಘಟ್ಟ ತುಂಬ ಹಿಂದೆ ಉಳಿದಿದೆ, ಎಲ್ಲರೂ ಗೊತ್ತಿರೋದು. ನೋಡ್ತಾ ಇದ್ದೀರಾ ಒಂದು ಈ ನಗರ, ಈ ಕಡೆ ಒಂದು ಕೆರೆ, ಆ ಕಡೆ ಒಂದು ನಮ್ಮ ರೈಲ್ವೆ ಟ್ರ್ಯಾಕ್ ಬಿಟ್ಟರೆ ಆಚೆ ಹೋಗಿಲ್ಲ. ಈಗ ನಮ್ಮ ಗೂಡಿನ ಮಾರ್ಕೆಟ್ ನೋಡ್ತಾ ಇದ್ದೀರಾ ಎಷ್ಟೊಂದು ಅಭಿವೃದ್ಧಿ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸಾಕಷ್ಟು ಸ್ಕೋಪ್ ಇದೆ ಇಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ. ನಾನೊಬ್ಬ ಉದ್ದಿಮೆಯಾಗಿ ಸಮಾಜ ಸೇವೆ ಮಾಡೋಕ್ಕೆ ಚಾಲನೆ ಮಾಡಿದ್ದು ಈ ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ನಾವೆಲ್ಲ ನಾವೊಬ್ಬ ಸದಾಶಿವ ನಿವಾಸಿಯಲ್ಲಿ ಇರ್ತಕ್ಕಂಥವ್ರು ಅವತ್ತಾದರೆ ಓವರ್ ನೈಟ್ ಎಲ್ಲರೂ ನಾವು ಹಳ್ಳಿಗೆ ಬಂದ್ವಿ. ಎಲ್ಲ ಏನಾಯಿತು, ಜನ್ಮಭೂಮಿ ಕರ್ಮಭೂಮಿ. ಕೋವಿಡ್ ಎಲ್ಲರಿಗೂ ಒಂದು ಬುದ್ಧಿ ಕಲಿಸಿದೆ ದೇವರು. ಹಂಗಾಗಿ ಬಂದಮೇಲೆ, ಊರಿಗೆ ಬಂದಮೇಲೆ, ಊರಿನ ಪರಿಸ್ಥಿತಿ ನೋಡಾದ್ಮೇಲೆ ಒಂದಷ್ಟು ಸೇವೆ ಮಾಡಬೇಕು ಅಂತ ಮನಸ್ಸಾಗಿ ನಾವು ಒಂದು ಸೇವೆಯಲ್ಲಿ ತೊಡಗಿದ್ದೀವಿ. ಈಗ ನಮ್ಮ ಚಿಂತಾಮಣಿ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಕೋಲಾರ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಬಟ್ ಶಿಡ್ಲಘಟ್ಟ ಅಭಿವೃದ್ಧಿ ಆಗಿಲ್ಲ. ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಸೀಕಲ್ ರಾಮಚಂದ್ರ ಗೌಡರು ಜನಪರವಾದ ಕಾಳಜಿ ಹೊಂದಿದ್ದಾರೆ. ಅವರು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಾನು ಸಹ 2 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಟ್ಟರೂ ಅವರ ಪರವಾಗಿ ನಾನು ಕೆಲಸ ಮಾಡಲು ಬದ್ಧನಾಗಿರುತ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸದೃಢವಾಗಿ ಬೆಳೆಸಬೇಕು ಎಂದರು. ಸರ್, ಈಗ ನಾನು ಈಗ ಹೇಳಿದ ರೀತಿಯಲ್ಲಿ ಆಕಾಂಕ್ಷೆಗಳು ಆಗೋದ್ರಲ್ಲಿ ಯಾವುದು ತಪ್ಪಿಲ್ಲ. ಇವತ್ತು ಎಲ್ಲರೂ ಕೂಡ ನಮ್ಮ ಅಧ್ಯಕ್ಷ ಕೂಡ ಆಕಾಂಕ್ಷಿ ಆಗ್ಬೋದು, ಇನ್ನೊಬ್ಬರಬಹುದು, ನಮ್ಮ ಇವರು ನಮ್ಮ ಕೃಷ್ಣಾರೆಡ್ಡಿ ಮಗನು ಅವ್ರದ್ದು ಇದೆ ಕ್ಷೇತ್ರದಾರೆ ವಿಧಾನಸಭೆಯಲ್ಲಿ. ಯಾರು ಬೇಕಾದ್ರೆ ಸರ್ ರಾಮಚಂದ್ರ ಗೌಡರು ಆಗ್ಬೋದು, ನಾನು ಆಗ್ಬೋದು, ಇನ್ನು ಪಕ್ಷದ ಯಾರೇ ಬೇಕಾದ್ರೂ ಆಕಾಂಕ್ಷಿಗಳಾಗ್ಬೋದು. ಆದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಇದೆಯಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ನಾಳೆ ನನ್ನ ಬಿಟ್ಟು, ಸಿಕಲ್ ರಾಮಚಂದ್ರಗೌಡ ಬಿಟ್ಟು, ಸುರೇಂದ್ರ ಬಿಟ್ಟು, ಬೆಂಗಳೂರಿಂದ ರಾಮಚಂದ್ರಪ್ಪ ಬರ್ತಾನೆ, ಇನ್ನೊಬ್ಬ ಅದ ಕೃಷ್ಣಾರೆಡ್ಡಿ ಬರ್ತಾನೆ ಅಂತ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದು ಪಕ್ಷದ ನಿಷ್ಠೆ. ನಾನು ಡಾಕ್ಟರ್ ಸುಧಾಕರ್, ನೀನು ಚಿಕ್ಕಬಳ್ಳಾಪುರ ಗೆಲ್ತೀರಿ, ಯಾರೋ ನೀನು ಶಿಡ್ಲಘಟ್ಟ ಗೆಲ್ಸ್ಕೊಂಡ್ಬರ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ ಬಂದರೂ ಕೂಡ, ಇಲ್ಲ ಎಂ ಟಿ ಬಿ ನಾಗರಾಜ್ ಕಳಿಸ್ರು ಕೂಡ, ನಮ್ಮ ಉಸ್ತುವಾರಿ ಮಂತ್ರಿಗಳು ನಾವು ಕೆಲಸ ಮಾಡಲೇಬೇಕು. ಅದು ಪಕ್ಷ, ಆಮೇಲೆ ಜನಕ್ಕೆ ನಂಬಿಕೆ ಬರಬೇಕು. ಇವತ್ತು ನಮ್ಮ ಮೇಲೆ ಜನಕ್ಕೆ ನಂಬಿಕೆ ಇದೆ. ನಾನು 5 ವರ್ಷ ಏನು ಕೆಲಸ ಮಾಡಿದ್ದೀನಿ, 30 ವರ್ಷದಿಂದ ಒಂದು ಪಕ್ಕದಲ್ಲಿ ದುಡಿದು ಜನಸೇವೆ. ಇವತ್ತು ಕೂಡ ನಾನು ತಮಗೆಲ್ಲ ಗೊತ್ತೇ, ನಾನು ಹೇಳಬೇಕಲ್ಲ, ಪ್ರತಿನಿತ್ಯ ಜನರ ಪರವಾಗಿ ಕೆಲಸ ಮಾಡ್ತಾರೋ, ಪ್ರತಿ ಜನಕ್ಕೆ ಸ್ಪಂದಿಸ್ತಾ ಇರೋರು ಯಾರಂದ್ರೆ ರಾಜಣ್ಣವ್ರು. ನಾಳೆ ರಾಜಣ್ಣವ್ರು ಗುರುಸಿ ಬಿ ಫಾರಂ ಕೊಟ್ರೆ ರಾಮಚಂದ್ರಗೌಡರು ಗುಡ್ ದುಡಿತಾರೆ, ನಮ್ಮ ಸುರೇಂದ್ರಗೌಡರು ಎಲ್ಲರೂ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರವರ ಮಗ ಜಯರಾಮ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಕಂಬದಾಳಿ ಸುರೇಂದ್ರ ಗೌಡ, ಆನಂದ್ ಗೌಡ, ರಜನಿಕಾಂತ್ ಬಾಬು, ಮಂಜುಳಮ್ಮ ಹಾಗೂ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಆರೋಗ್ಯವೇ ಭಾಗ್ಯ ಎಂಬುದನ್ನು ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡಿಕೊಂಡು ಸ್ವಚ್ಛತೆಯ ಕಡೆ ಹೆಚ್ಚಿನ ಗಮನ ನೀಡಬೇಕು ಎಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ 19ನೇ ವಾರ್ಡಿನ ಬಿಲ್ಲೆಪಾಳ್ಯ ಗ್ರಾಮದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಕಸದ ಡಬ್ಬಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಪಟ್ಟಣ ಪಂಚಾಯಿತಿ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನ ಹರಿಸುತ್ತಿದ್ದು, ಮನೆಯಲ್ಲಿ ಸಂಗ್ರಹವಾಗುವ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ನೀಡುವುದರಿಂದ ಮುಂದಿನ ದಿನದಲ್ಲಿ ಹಸಿ ಕಸದ ಮೂಲಕ ಎರೆಹುಳು ಕಸವನ್ನು ಗೊಬ್ಬರ ಮಾಡಿ ಸಾವಯವ ಕೃಷಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಲಾಗಿದೆ ಎಂದರು. ಮನೆ ಮನೆಗೂ ಹಸಿ ಕಸ ಒಣ ಕಸ ವಿಂಗಡಿಸಿ ಕೊಡುವಂಥ ಡಬ್ಬಗಳ ಕಾರ್ಯಕ್ರಮವನ್ನು ಬಿಲ್ಲೆಪಳ್ಳಿಯಲ್ಲಿ ಇವತ್ತು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಹೊಸದಾಗಿ ಬಂದಿರೋದ್ರಿಂದ ಮೊದಲನೇ ಕಾರ್ಯಕ್ರಮ ಅವ್ರದ್ದಾಗಿರುತ್ತೆ. ಬಂದಂಥವ್ರು ತುಂಬ ಆಕ್ಟಿವ್ ಆಗಿ ಈ ಡಬ್ಬು ವಿತರಣೆ ಮಾಡೋಣ ಅಂತ ಒಂದೇ ದಿನದ ಡಿಸಿಷನ್ ತಗೊಂಡು
ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಲೆಟರ್ ಕಳಿಸಿ ಒಂದೇ ದಿನ ಡಿಸಿಷನ್ ತಗೊಂಡು ಬೆಳಿಗ್ಗೆನೆ ಕೊಡೋಣ ಸರ್, ಮುಂದಿನ ದಿನದ ಚುನಾವಣೆ ಬಂದ್ಬಿಡುತ್ತೆ. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಮೊಹಮ್ಮದ್ ಸಾದಿಕ್, ಬಸವರಾಜು, ಸುನಂದ, ಪ್ರಕಾಶ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಶಂಕರ್, ಆರೋಗ್ಯ ನಿರೀಕ್ಷಕಿ ವಿದ್ಯಾಶ್ರೀ, ಮಾನವ ಹಕ್ಕುಗಳ ಸೇವಾ ಸಮಿತಿಯ ಜಯಚಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ ಗುಬ್ಬಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.